ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಯಿತು ಮುಡಾ ಟೆನ್ಷನ್. ಹೈಕೋರ್ಟ್ ಅಂಗಳದಲ್ಲಿ ಸಿದ್ದರಾಮಯ್ಯನವರ ಮುಡಾ ಭವಿಷ್ಯವಿದೆ. ಕೆಲವೇ ಕ್ಷಣಗಳಲ್ಲಿ ಸೈಟ್ ಹಂಚಿಕೆಯ ಪ್ರಕರಣದ ವಿಚಾರಣೆ ಸಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶುರುವಾಯಿತು ಈಗ ಮುಡಾ ಟೆನ್ಷನ್. ಹೈಕೋರ್ಟ್ ಅಂಗಳದಲ್ಲಿ ಸಿದ್ದರಾಮಯ್ಯನವರ ಮುಡಾ ಭವಿಷ್ಯವಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೈಟ್ ಹಂಚಿಕೆಯ ಪ್ರಕರಣದ ವಿಚಾರಣೆ ಸಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಕೋರ್ಟ್ ಮೊರೆಯನ್ನ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಈ ಹಿನ್ನೆಲೆಯಲ್ಲಿ ಸಿದ್ದು ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಲಿದ್ದಾರೆ. ದೆಹಲಿಯಿಂದ ಬಂದಿರುವಂತದ್ದು ಮುಡಾ ಪ್ರಕರಣದಲ್ಲಿ ಒಂದು ರೀತಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ತಲೆನೋವಾಗಿ ಹೋಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಒಂದು ಉಚ್ಚಾರಣೆ ಕೂಡ ಸಾಗುತ್ತೆ. ಸಿದ್ದರಾಮಯ್ಯನವರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ದಾಖಲೆಗಳಿಗೆ ವೈಟ್ನರ್ ಸಿಗ್ನೇಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ರಿಟ್ ಏನಾಗುತ್ತೆ, ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಈಗ ಮುಡಾ ಟೆನ್ಷನ್ ಶುರುವಾಗಿದೆ, ಇವತ್ತು ವಿಚಾರಣೆ ಸಾಗುತ್ತೆ, ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಕಾಡ್ತಾ ಇದೆ. ಸೊ ಇವತ್ತು ಕೋರ್ಟ್ ರಾಜ್ಯಪಾಲರ ತೀರ್ಪನ್ನ ಎತ್ತಿ ಹಿಡಿಯುತ್ತಾ ಅಥವಾ ತಿರಸ್ಕಾರ ಮಾಡುತ್ತಾ ಸಿದ್ದರಾಮಯ್ಯನವರು ಕಾನೂನು ಹೋರಾಟಕ್ಕೆ ಮುಂದಾಗಿರುವ ವಿಚಾರವಾಗಿ ಹೇಳೋದಾದ್ರೆ ರೂಪ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಮೂಡ ವಿಚಾರದಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿರುವಂಥದ್ದು. ಇವತ್ತು ಏನು ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೆ, ವಿಚಾರಣೆ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ಸಿಂಘ್ವಿ ಅವರು ಕೂಡ ಸಾಕಷ್ಟು ಒಂದು ಕಡೆ ಸಿದ್ಧತೆ ನಡೆಸಿದ್ದಾರೆ. ಅದರಂತೆ ಸಿಎಂ ಸಿದ್ದರಾಮಯ್ಯನವರ ಪರ ಇರತಕ್ಕಂಥ ಏನು ಕಾನೂನಿನ ತಜ್ಞರ ಜೊತೆ ಕೂಡ ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ ಈಗ ಇರ್ತಕ್ಕಂಥದ್ದು ರೂಪ, ಇಲ್ಲಿ ಏನು ಮೂಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳುವಂಥ ಸಂದರ್ಭದಲ್ಲಿ ಮತ್ತೆ ಖಾಸಗಿ ದೂರನ್ನು ಕೂಡ ನೀಡಿದಂಥವರು ಮೂರು ಜನ. ಸೊ ಆ ಮೂರು ಜನರಲ್ಲಿ ಒಬ್ರು ಮಾತ್ರ ಅಂದ್ರೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು, ಆದ್ರೆ ಅದರಲ್ಲಿ ಒಬ್ರು ಮಾತ್ರ ಅಬ್ರಹಾಂ ಅವರು ಮಾತ್ರ ಕೊಟ್ಟಿರುವಂಥದ್ದು. ಇನ್ನುಳಿದ ಸ್ನೇಹಮಯಿ ಕೃಷ್ಣ ಮತ್ತೆ ಪ್ರದೀಪ್ ಅವರು ಇನ್ನೂ ಕೂಡ ಏನು ರಾಜ್ಯಪಾಲರಿಗೆ ಸ್ಪಷ್ಟನೆಯನ್ನು ಇನ್ನೂ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅವರು ಕೊಟ್ಟ ಬಳಿಕ ಆ ಮಾಹಿತಿಯನ್ನ ಕೊಟ್ಟ ಬಳಿಕ ಮತ್ತೆ ಉತ್ತರವನ್ನು ಕೊಟ್ಟ ಬಳಿಕ ಅದಾದ ಬಳಿಕ ವಾದ ವಿವಾದಗಳಿಗೆ ಅವಕಾಶವನ್ನು ನ್ಯಾಯಾಲಯ ಕೊಡಲಿದೆ. ವಾದ ವಿವಾದಗಳಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನು ರಾಜ್ಯಪಾಲರ ಪರ ವಕೀಲರು ಮತ್ತೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ವಾದ ವಿವಾದಗಳು ಕೂಡ ಆರಂಭವಾಗುತ್ತೆ. ಇನ್ನು ಮೂರು ಜನರು ಏನಿದ್ದಾರೆ, ಏನು ದೂರು ಖಾಸಗಿ ದೂರನ್ನು ದಾಖಲು ಮಾಡಿರ್ತಕ್ಕಂಥವ್ರು ಮೂರು ಜನರ ಪರ ವಕೀಲರು ಕೂಡ ಸಾಕಷ್ಟು ಸಿದ್ಧತೆ ನಡೆಸಿದ್ದಾರೆ. ಪ್ರಮುಖವಾಗಿ ಇವತ್ತು ವಾದ ವಿವಾದಗಳು ಆರಂಭವಾಗಿ ಅವರು ಉತ್ತರವನ್ನು ತೆಗೆದುಕೊಂಡು ಒಂದಿಷ್ಟು ವಿಚಾರಣೆ ನಡೆಯುವಂಥದ್ದು. ಆದರೆ ಇವತ್ತೇ ಸದ್ಯಕ್ಕೆ ತೀರ್ಪು ಬರುತ್ತೆ ಅಥವಾ ಇವತ್ತೇ ನಿರ್ಧಾರ ಆಗುತ್ತೆ ಅನ್ನುವಂಥದ್ದಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ಕೂಡ ಸಾಕಷ್ಟು ತಯಾರಿ ನಡೆಸಿ ಇವತ್ತು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಏನಿದಾವೆ, ರಾಜ್ಯಪಾಲರ ಒಂದು ಯಾವುದೇ ಎಲ್ಲ ಕಾಯ್ದೆ ಅನ್ವಯ ಅವರಿಗೆ ಕೊಡಬಹುದು ಅಥವಾ ಆಧಾರಗಳೇನಿದಾವೆ, ಸಿಎಂ ಸಿದ್ದರಾಮಯ್ಯವರ ಪರವಾಗಿರ್ತಕ್ಕಂಥ ಆಧಾರಗಳು ಏನು, ಅವರು ಏನು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ರೂಪ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಸವರಾಜ್ ಹೋಗರ್, ಎಸ್, ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮುಡಾ ಟೆನ್ಷನ್ ಅನ್ನುವಂಥದ್ದು ಈಗ ಕುತ್ತಿಗೆಗೆ ಬಂದು ಸುತ್ತ ಹಾಕೊಂಡ್ಬಿಟ್ಟಿದೆ. ಸೊ ಇವತ್ತು ವಾದ ಪ್ರತಿವಾದ ಎಲ್ಲವೂ ಯಾವ ರೀತಿಯಾಗಿರುತ್ತೆ, ಏನ್ ತೀರ್ಪು ಹೊರಬರುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಕುತೂಹಲ.